ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಗ್ರೂಪ್ ಸಿ ಪರೀಕ್ಷೆ ಐದನೇ ತಾರೀಕು ನಡೆದಿದ್ದು ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದಂತಹ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಸಂವಹನ ಪತ್ರಿಕೆ ಏನಿದೆ ಅದರಲ್ಲಿ ಕನ್ನಡದ ವಿಭಾಗವನ್ನು ನಾನು ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇದರ ವಿಶ್ಲೇಷಣೆ ಬೇಕು ಅಂದ್ರೆ ಅಂದ್ರೆ ಪ್ರತಿಯೊಂದು ಆಪ್ಷನ್ಗೂ ಕೂಡ ನಿಮ್ಗೆ ವಿವರಣೆ ಬೇಕು ಅಂತಂದ್ರೆ ನೀವು ಕಮೆಂಟ್ ನಲ್ಲಿ ತಿಳಿಸಿ ನಾನು ಪ್ರತಿಯೊಂದು ಕ್ವಶನ್ಗೂ ಕೂಡ ವಿವರಣೆಯನ್ನು ಕೊಡ್ತಾ ಬರ್ತೀನಿ ಈಗ ಉತ್ತರವನ್ನ ಮಾತ್ರ ನೋಡ್ತಾ ಬರೋಣ ಮೊದಲನೇ ಪ್ರಶ್ನೆ ಏನಿದೆ ಶರಷಟ್ಪದಿಯ ಮೂರನೆಯ ಸಾಲು ಹೊಂದಿರುವ ಮಾತ್ರೆಗಣ ವಿಂಗಡಣೆ ಎಷ್ಟು ಅಂತ ಇದು ಕೂಡ ನನ್ನ ವಿಡಿಯೋದಲ್ಲಿ ಹೇಳಲಾಗಿದೆ ಛಂದಸ್ಸಿನ ವಿಡಿಯೋಗಳಲ್ಲಿ ಹೇಳಲಾಗಿದೆ ಸರಿಯಾದಂತ ಉತ್ತರ ನಾಲ್ಕು 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 ಮಾತ್ರೆಗಳ ಒಂದು ವಿಭಾಗವನ್ನು ನಾವಲ್ಲಿ ನೋಡ್ತೀವಿ ನಂತರ ಪಿ ಆರ್ ಎಸ್ ಮಾದರಿಯ ವಾಕ್ಯಗಳನ್ನು ಜೋಡಿಸ್ಬೇಕಾಗಿರುತ್ತೆ ನಾವಿಲ್ಲಿ ಮೊದಲನೇದಾಗಿ ಯಾವುದು ಪ್ರಾರಂಭಿಕ ವಾಕ್ಯ ಆಗಬಹುದು ಅಂತ ನಾವು ಯೋಚನೆ ಮಾಡಬೇಕು ಹಸಿವು ಆಗುವ ಹಾಗೆ ಇಲ್ಲಿ ಹಾಗೆ ಅಂತ ಇರೋದಕ್ಕೆ ಮೊದಲನೇ ವಾಕ್ಯ ಆಗಿರೋದಕ್ಕೆ ಸಾಧ್ಯ ಇಲ್ಲ ಭಾಷೆಯ ಅರ್ಥ ಕೂಡ ಬೇಡ ಅರ್ಥ ಆಗುತ್ತೆ ಅನ್ನುವಂತಹ ಒಂದು ವಾಕ್ಯದಲ್ಲೂ ಕೂಡ ನಮಗೆ ಅಸ್ಪಷ್ಟತೆ ಕಾಣಿಸ್ತಾ ಇದೆ ಸಂತೋಷ ಆಗುವ ಹಾಗೆ ಅದು ಕೂಡ ಹಾಗೆ ಅಂತ ಇದೆ ಹಾಡಿಗೆ ಭಾಷೆ ಬೇಡ ಇದು ನೋಡಿ ಈ ಹೆಸನೋದೇನಿದೆ ಅದು ಪೂರ್ತಿ ಅರ್ಥವನ್ನು ಇದೆ ಇಂಥ ವಾಕ್ಯಗಳಿಂದ ನಾವು ಪ್ರಾರಂಭ ಮಾಡಬೇಕು ಹಾಗಾಗಿ ಹಾಡಿಗೆ ಭಾಷೆ ಬೇಡ ಒಂದು ಅಂತ ತಗೊಳ್ಳೋಣ ಒಂದು ಅಂತ ತಗೊಳ್ಳೋಣ ನಂತರ ಎರಡನೇ ವಾಕ್ಯವಾಗಿ ಭಾಷೆಯ ಅರ್ಥ ಕೂಡ ಬೇಡ ಹಾಡಿಗೆ ಭಾಷೆ ಬೇಡ ಭಾಷೆಯ ಅರ್ಥ ಕೂಡ ಬೇಡ ಅರ್ಥ ಆಗುತ್ತೆ ನಂತರ ಹಸಿವು ಆಗುವ ಹಾಗೆ ಸಂತೋಷ ಆಗುವ ಹಾಗೆ ಎರಡರಲ್ಲಿ ಯಾವುದು ಬೇಕಾದ್ರೂ ಮೊದಲು ಬರ್ಬೋದಾಗಿತ್ತು ಆದರೆ ನಾವಿಲ್ಲಿ ಎಸ್ ಮೊದಲನೇದು ಅಂತ ತಗೊಂಡಾಗ ಕ್ಯೂ ಎರಡನೇದು ಅಂತ ತಗೊಂಡಾಗ ಆಪ್ಷನ್ ಆಪ್ಷನನ್ನು ನೋಡಿದಾಗ ಎಸ್ ಕ್ಯೂ ಪಿ ಆರ್ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ನಂತರ ಮುಂದಿನ ಪ್ರಶ್ನೆ ಬರೋಣ ಮುಂದಿನ ಪ್ರಶ್ನೆಯನ್ನು ನಾವು ಜೋಡ್ಸಕ್ಕೆ ಹೋದಾಗ ಇಲ್ಲಿ ಮೊದಲನೇ ವಾಕ್ಯವಾಗಿ ನೋಡಿ ಎಸ್ ತಗೋಬಹುದು ಸತ್ಯದನ್ ಕ್ಯೂ ತೊಗೊಳ್ಬೋದು ಸತ್ಯಕ್ಕೆ ಸಾವಿಲ್ಲವೆಂದು ನಾಡುಡಿಯೂ ಹೇಳುತ್ತದೆ ಸತ್ಯದಂತೆಯೇ ಸೌಂದರ್ಯಕ್ಕಾದರೂ ಸಾವಿಲ್ಲ ಸೌಂದರ್ಯವನ್ನು ಒಮ್ಮೆ ಕಂಡರಾಯಿತು ಅದನ್ನು ಎಂದೂ ಮರೆಯಲಾಗುವುದಿಲ್ಲ ಈ ರೀತಿಯಾಗಿ ನಾವು ಅದನ್ನು ಜೋಡಿಸ್ತಾ ಬರ್ಬೋದು ಹಾಗಾಗಿ ಮೊದ್ ಕ್ಯೂ ಮೊದಲನೇದಾಗುತ್ತೆ ಸತ್ಯಕ್ಕೆ ಸಾವಿಲ್ಲವಂತೂ ನೋಡಿ ಹೇಳುತ್ತದೆ ಸತ್ಯದಂತೆಯೇ ಸೌಂದರ್ಯಕ್ಕೂ ಸಾವಿಲ್ಲ ಎರಡು ಹೇಳುತ್ತೆ ಮೂರನೇದು ಒಮ್ಮೆ ಕಂಡರಾಯಿತು ನಾಲ್ಕನೇದು ಅದನ್ನು ಮರೆಯುವುದು ಸಾಧ್ಯವಿಲ್ಲ ಹಾಗಾಗಿ ಎಸ್ನಿಂದ ಎಸ್ನಿಂದ ಪ್ರಾರಂಭವಾಗುತ್ತೆ ಎಸ್ ಕ್ಷಮಿಸಿ ಕ್ಯೂ ಇಂದ ಪ್ರಾರಂಭವಾಗುತ್ತೆ ಕ್ಯೂ ಎಸ್ ಕ್ಯೂ ಎಸ್ ಆದಮೇಲೆ ಪಿ ಆರ್ ಕ್ಯೂ ಎಸ್ ಪಿ ಆರ್ ನನಗೆ ಸರಿಯಾದ ಉತ್ತರ ಅಂತ ಅನಿಸುತ್ತೆ ನೀವೇನು ಬರೆದಿದ್ದೀರ ಕಮೆಂಟ್ ಮುಖಾಂತರ ತಿಳಿಸಿ ಏಕೆಂದರೆ ಈ ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳೇನಿದೆ ಒಬ್ಬೊಬ್ರು ಒಂದೊಂದು ಥರ ಜೋಡಿಸ್ತಾರೆ ಅದು ಸರಿ ಇದು ಸರಿ ಅನಿಸುತ್ತೆ ಆದರೆ ಜೋಡಿಸ್ಬೇಕಾದ್ರೆ ಅರ್ಥಬದ್ಧವಾಗಿರೋದು ತುಂಬಾ ಮುಖ್ಯ ಮತ್ತು ಪ್ರಾರಂಭಿಕ ವಾಕ್ಯ ಯಾವ ರೀತಿ ಇರಬೇಕು ಅನ್ನೋದು ಕೂಡ ತುಂಬ ಮುಖ್ಯ ನಂತರ ಅಜ್ಜಿ ಸಾಕಿದ ಮಗ ಡ್ಯಾಶ್ ಬಾರನು ಅಂದರೆ ಅಜ್ಜಿ ತುಂಬ ಪ್ರೀತಿಯಿಂದ ಸಾಕಿರುತ್ತೆ ಆ ಮಸಣಕ್ಕೂ ಕೂಡ ಬಾರನು ಅನ್ನುವಂಥದ್ದು ಗಾದೆ ಅಂದರೆ ಅಷ್ಟು ಪ್ರೀತಿಯಿಂದ ಸಾಕಿರೋದು ಆ ಪ್ರೀತಿ ಮೊಮ್ಮಗನ ಮೇಲೂ ಇರಬೇಕಾಗಿತ್ತು ಆದರೆ ಆತ ಸತ್ತಾಗ ಮಸಣಕ್ಕೂ ಕೂಡ ಬರಲಿಲ್ಲ ಅನ್ನೋ ಅರ್ಥನೇ ಗಾದೆ ಕೊಡುತ್ತೆ ನಂತರ ಸನ್ಮಾನ ಸತ್ ಪ್ಲಸ್ ಮಾನ ಸನ್ಮಾನ ನಾನು ಇಲ್ಲಿ ಹೇಳಿದ್ದೆ ಮಾವತ್ತಿನ ಅಕ್ಷರಗಳು ಬಂದಾಗ ಗಮನಿಸಿ ಮಾವತ್ತಿನ ಅಕ್ಷರ ಬಂದಾಗ ಇದು ಅನುನಾಸಿಕಗೆ ಉದಾಹರಣೆ ಆಗುತ್ತೆ ಅಂತ ಅನುನಾಸಿಕ ಸಂಧಿ ಈ ವರ್ಗದ ವರ್ಗ ಮಾಡಿರುವಂಥ ವ್ಯಂಜನಾಕ್ಷರಗಳ ಕೊನೆ ಅಕ್ಷರಗಳ ಅನುನಾಸಿಕ ಅಕ್ಷರಗಳೇನಿದೆ ಅವುಗಳಲ್ಲಿ ಬಂದಾಗ ನಾವು ಗಮನಿಸಬೇಕು ಅದು ನನ್ನ ಅನುನಾಸಿಕ ಸಂಧಿ ಆಗಿರುತ್ತೆ ನಂತರ ಮುಂದಿನ ಪ್ರಶ್ನೆ ನಾಗರ ಹಾವೆ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನ ಎಟ್ ಹಾವೆ ಇದನ್ನ ಬರೆದಂಥವ್ರು ಪಂಜೆ ಮಂಗೇಶ್ ಪಂಜೆ ಮಂಗೇಶ್ ಇದು ಸ್ವತಂತ್ರ ಚಳುವಳಿ ನಡೀತಾ ಇರತ್ತೆ ಬ್ರಿಟಿಷರ ವಿರುದ್ಧ ನಡೀತಾ ಇರತ್ತೆ ಬ್ರಿಟಿಷರನ್ನ ಹೋಲಿಕೆ ಮಾಡ್ಕೊತಾ ಬ್ರಿಟಿಷರನ್ನ ಹಾವಿಗೆ ಹೋಲಿಸ್ತಾ ಬರೆದಿರುವಂತಹ ಒಂದು ದೇಶಾಭಿಮಾನದ ಪದ್ಯ ಕೂಡ ಹೌದು ನಂತರ ಮುಂದಿನ ಪ್ರಶ್ನೆ ಬರೋಣ ಗೋಮುಖ ವ್ಯಾಘ್ರ ಇದು ನುಡಿಗಟ್ಟು ಇದರ ಅರ್ಥ ಏನು ಅಂತ ಕೇಳಿದ್ರೆ ಇದರ ಅರ್ಥ ಏನು ಅಂತ ಕೇಳ್ದಾಗ ನಾವು ನೋಡಿ ಈ ಮುಖ ಅನ್ನೋದೇನಿದೆ ಆ ರೀತಿಯ ಪದಗಳು ಬಂದಾಗ ಅದು ಸಾಮಾನ್ಯಕ್ಕೆ ಉತ್ತರ ಆಗಿರಲ್ಲ ಮುಖವಾಡ ತಯಾರಿಸೋದು ಆಗಿರಲ್ಲ ಮುಖವಾಡ ಕಳಚುವುದಾಗಿರಲ್ಲ ನಟನೆ ಮಾಡುವುದು ಸ್ವಲ್ಪ ಆಗಿದ್ರು ಕೂಡ ಇದಕ್ಕಿಂತ ಇನ್ನೂ ಹತ್ತಿರವಾದಂಥ ಉತ್ತರ ಯಾವುದು ಅಂದರೆ ಮೇಲ್ನೋಟಕ್ಕೆ ಸಭ್ಯರಂತೆ ತೋರುವ ದುಷ್ಟರು ಅಂದರೆ ಗೋಮುಖ ವ್ಯಾಘ್ರ ಅಂತಂದ್ರೆ ಅದು ವ್ಯಾಘ್ರ ಹುಲಿ ಆಗಿರುತ್ತೆ ಆದರೆ ಮುಖವಾಡ ಕೂಡ ಯಾವ್ದು ಹಾಕ್ಕೊಂಡಿರುತ್ತೆ ಗೋವಿನದು ಗೋವಿನ ಮುಖವಾಡನ್ನ ಹಾಕ್ಕೊಂಡು ಮನಸ್ಸಿನಲ್ಲಿ ಆಲೋಚನೆ ಮಾಡೋದು ವ್ಯಾಘ್ರನಂತೆ ಅನ್ನುವಂತಹ ನುಡಿಗಟ್ಟಿನ ಅರ್ಥವನ್ನು ನಾವು ನೋಡ್ಬೋದು ಮುಂದಿನ ಪ್ರಶ್ನೆ ಬರೋಣ ಸಿತಾ ಪದದ ಅರ್ಥ ಸಿತಾ ಪದದ ಅರ್ಥ ನಾವು ನಿಘಂಟಿನಲ್ಲಿ ನೋಡಿದಾಗ ಸಕ್ಕರೆ ಇದಕ್ಕೆ ಸರಿಯಾದಂಥ ಉತ್ತರ ಮುನ್ ಮೂವತ್ತೊಂಬತ್ತನೇ ಪ್ರಶ್ನೆ ಬರೋಣ ಇದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ ನಾನು ದ್ರಾವಿಡ ಭಾಷಾ ತರಗತಿಯನ್ನು ಮಾಡಿದ್ದೀನಿ ಇದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳ್ಕೊಬೇಕಾಗುತ್ತೆ ಗ್ರೂಪ್ಸಿನಲ್ಲಿ ಭಾಷಾವಿಜ್ಞಾನ ಕೂಡ ಕೇಳ್ತಾರೆ ಹಾಗಾಗಿ ನೀವು ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಅಷ್ಟನ್ನು ಕೂಡ ನೋಡಿರಬೇಕಾಗುತ್ತೆ ಇಲ್ಲಿ ಕುರುಂಬ ಗೊಂಡಿ ಕೋತ ಅನ್ನುವಂತಹ ಭಾಷೆಗಳನ್ನು ನಾನು ಕೇಳೋ ಅದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ ಪುಸ್ತಕಗಳಲ್ಲಿ ಓದಿದ್ದೀನಿ ಆದರೆ ಕೇಳಿಲ್ಲದಲ್ಲೇ ಇರುವಂಥ ಒಂದು ಭಾಷೆ ಅಂದರೆ ಪಳ್ಳಿಯನ್ ಅನ್ನುವಂಥದ್ದು ಇದು ನಾನು ಇಲ್ಲಿ ಸರಿಯಾದ ಉತ್ತರ ಅನ್ಕೋತೀನಿ ನೀವು ಬೇರೆ ಪುಸ್ತಕಗಳಲ್ಲಿ ಅಂದರೆ ಉತ್ತರ ಹಂಚಿದರೆ ಅದನ್ನು ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಕಿಶೋರ ಚಂದ್ರವಾಣಿ ಯಾರ ಕಾವ್ಯನಾಮ ಕುವೆಂಪು ಅವರು ಈ ಕಿಶೋರ ಚಂದ್ರವಾಣಿ ಅನ್ನುವಂಥ ಕಾವ್ಯನಾಮದಿಂದ ಶುರು ಮಾಡ್ತಾರೆ ಆಮೇಲೆ ಅವರು ತಮ್ಮ ಕಾವ್ಯನಾಮವನ್ನು ಕುವೆಂಪು ಅಂತ ಬದಲಾಯಿಸ್ಕೊಡ್ತಾರೆ ಕಿಶೋರ ಚಂದ್ರವಾಣಿ ಅನ್ನೋದು ಅವರು ಪ್ರಾರಂಭಿಕ ಕಾವ್ಯನಾಮ ನಂತರ ಬರೋಣ ಹೊಸಗನ್ನಡ ಛಂದಸ್ಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಹೊಸಗನ್ನಡ ಛಂದಸ್ಸುಗಳು ಅಂತ ಬಂದಾಗ ಕಂದಪದ್ಯ ನೋಡಿ ಅವಾಗಿಂದ ಇತ್ತು ಕಂದಪದ್ಯ ಸಾಂಗತೆ ಕೂಡ ಇತ್ತು ತ್ರಿಪದಿ ಕೂಡ ಇತ್ತು ಸುನೀತ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಹೊಸಗನ್ನಡ ಛಂದಸ್ಸುಗಳು ಅಂತ ಬಂದಾಗ ಅಷ್ಟಷಟ್ಪದಿ ಸುನೀತ ಸಾನೆಟ್ ಅನ್ನೋದೇನಿದೆ ಅವು ಇನ್ನೂ ಒಂದಷ್ಟು ಪ್ರಕಾರಗಳು ಬರುತ್ತೆ ಆ ಪ್ರಕಾರಗಳ ಪರಿಚಯ ಬೇಕಿದ್ರೆ ನಾನು ನಿಮಗೆ ಮಾಡ್ಕೊಡ್ತೀನಿ ಮುಂದಿನ ಪ್ರಶ್ನೆ ಇದು ಕೂಡ ಭಾಷಾ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆ ಕ ಅಕ್ಷರದಕ್ಕೆ ತೆಲುಗಿಗೆ ಹೋದಾಗ ಚ ಅಕ್ಷರ ಆಗತ್ತೆ ರೂಪವನ್ನು ತಾಳುತ್ತೆ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ತಾಲವೀಕರಣ ಅಂತೀವಿ ಅಂತಂದ್ರೆ ಕ ಹುಟ್ಟೋದು ಕಂಠ್ಯದಲ್ಲಿ ಕ ಕ ಗ ಘ ಆದ್ರೆ ಚಾ ಹುಟ್ಟ ಚಾ ಹುಟ್ಟೋದು ತಾಲವೀಕರಣ ತಾಲವ್ಯದಲ್ಲಿ ಹಾಗಾಗಿ ಕ ಉಚ್ಚಾರಣೆಯ ಜಾಗದಲ್ಲಿ ಚಾ ಉಚ್ಚಾರಣೆ ಆದಾಗ ನಾವೇಂತೀವಿ ಕಂಠ್ಯದಲ್ಲಿ ಹುಟ್ಟಬೇಕಾದಂತ ಅಕ್ಷರ ತಾಲವ್ಯದಲ್ಲಿ ಉಟ್ತಾ ಇದೆ ಅದಕ್ಕೆ ತಾಲವೀಕರಣ ಆಗಿದೆ ಅಂತ ನಾವು ಅದನ್ನ ಹೇಳ್ತೇವೆ ಮುಂದಿನ ಪ್ರಶ್ನೆ ನಾವು ಕುವೆಂಪುರವರು ರಕ್ತಾಕ್ಷಿ ಅನ್ನುವಂಥ ನಾಟಕವನ್ನು ಬರೀತಾರೆ ಇದು ಯಾವ ಪ್ರಕಾರಕ್ಕೆ ಸೇರುತ್ತೆ ಅಂತಂದ್ರೆ ಸರಿಯಾದ ಒಂಥರ ಅದು ರೂಪಾಂತರ ಅಂತ ಕರಿತೀವಿ ನಾವು ಇಲ್ಲಿ ಒಂದು ಭಾಷೆ ಕೃತಿಯನ್ನು ಇನ್ನೊಂದು ಭಾಷೆಗೆ ತರಬೇಕಾದ್ರೆ ಒಂದು ಅನುವಾದದ ಮುಖಾಂತರ ತರಬಹುದು ಅಂದರೆ ಅಲ್ಲಿರುವಂಥದ್ದನ್ನೇ ಬಳಸ್ಕೊಂಡು ಭಾಷೆಯನ್ನು ಮಾತ್ರ ಬದಲಾಯಿಸ್ತೀವಿ ಅದನ್ನ ನಾವು ಅನುವಾದ ಅಂತ ಕರಿತೀವಿ ಆ ಅಥವಾ ಆ ಭಾವನೆಯನ್ನು ಇಟ್ಕೊಂಡು ಅದೇ ಭಾವನೆಯನ್ನು ನಮ್ಮ ಕೃತಿಯಲ್ಲಿ ಬರುವಂಥ ಮಾಡೋದು ಭಾವಾನುವಾದ ಇದು ರೂಪಾಂತರ ಅಂತಂದ್ರೆ ಅಲ್ಲಿರುವಂಥ ಕೃತಿಯ ಒಂದು ರೂಪ ಏನಿದೆ ಆ ರೂಪವನ್ನು ಇಲ್ಲಿ ತರುವಂಥದ್ದು ಇದು ರೂಪಾಂತರ ಅಂತ ಕರಿತೀವಿ ಹಾಗಾಗಿ ರಕ್ತಾಕ್ಷಿ ಅನ್ನುವಂಥದ್ದು ಶೇಕ್ಸ್ಪಿಯರ್ ನಾಟಕವನ್ನು ಕುವೆಂಪುರವರು ಇಲ್ಲಿಗೆ ತರ್ತಾರೆ ಕುವೆಂಪುರು ಯಾವ್ಯಾವ ನಾಟಕವನ್ನು ಇಲ್ಲಿಗೆ ತಂದರು ಯಾರ ಯಾರ ಇಂಗ್ಲೀಷ್ ಕೃತಿಗಳನ್ನು ಇಲ್ಲಿಗೆ ತಂದರು ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಬರೋಣ ಸುದೀರ್ಘವಾಗಿ ಇದು ಜನವರಿಗೆ ನಿಮಗೆ ಪರೀಕ್ಷೆ ಇದೆ ಅದಕ್ಕೆ ತಯಾರಾಗ್ತಿದ್ರೆ ಅವರಿಗೆ ಈ ತರಗತಿಗಳನ್ನ ನಾನು ಮಾಡ್ತೇನೆ ಅನುವಾದ ಅಂತ ಬಂದಾಗ ಯಾರು ತುಂಬ ಮುಖ್ಯರಾಗ್ತಾರೆ ಲೇಖಕರು ಕನ್ನಡದಲ್ಲಿ ಯಾವ ಒಂದು ಮರಾಠಿ ಕೃತಿಗಳನ್ನು ಇಂಗ್ಲೀಷ್ ಕೃತಿಗಳನ್ನು ಬಂಗಾಳಿ ಕೃತಿಗಳನ್ನು ಕನ್ನಡಕ್ಕೆ ತರ್ತಾರೆ ಅವೆಲ್ಲವೂ ಕೂಡ ಮುಖ್ಯ ನಲ್ವತ್ನಾಲ್ಕನೇ ಪ್ರಶ್ನೆಗೆ ಬನ್ನಿ ಮಣ್ಣಿನ ವಾಸನೆ ಅನ್ನುವಂಥ ಒಂದು ಪಾರಿಭಾಷಿಕ ಶಬ್ದವನ್ನು ಇಟ್ಕೊಂಡು ಅಡಿಗರು ಗೋಪಾಲಕೃಷ್ಣ ಅಡಿಗರು ನಮಗೆ ಹೊಸ ಒಂದು ಪರಿಕಲ್ಪನೆಯನ್ನು ಮೂಡಿಸ್ತಾ ಬರ್ತಾರೆ ಅವರ ನವ್ಯ ಕಾವ್ಯದಲ್ಲಿ ಹಾಗಾಗಿ ಸರಿಯಾದಂಥ ಉತ್ತರ ಗೋಪಾಲಕೃಷ್ಣ ಅಡಿಗರು ಪ್ರಶ್ನೆ ಸಂಖ್ಯೆ ನಲವತ್ತೈದಕ್ಕೆ ಬನ್ನಿ ಕಾಲದಂಡ ಶಬ್ದಕ್ಕೆ ಸಮೀಪವಾದ ಅರ್ಥ ನಮಗೆ ಒಂದು ಪರಿಕಲ್ಪನೆ ಇದ್ದರೆ ಕಾಲ ಅನ್ನುವಂಥದ್ದು ಯಮನಿಗೆ ಹೇಳುವಂಥ ಹೆಸರು ಕಾಲ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಕಾಲದಂಡ ಅನ್ನುವಂಥದ್ದು ಯಮನ ದಂಡ ಇನ್ನೊಂದು ರೀತಿಯಲ್ಲಿ ನೋಡಿದಾಗ್ರೆ ಆಯುಷ್ ಮುಗಿದಿದೆ ಅಂತ ಕೂಡ ಅರ್ಥ ಬರುತ್ತೆ ಅವ್ರು ಯಾವ ಕೀ ಆನ್ಸರ್ನ ಕೊಡ್ತಾರೆ ನೋಡೋಣ ಇಲ್ಲಿ ಕಾಲ ದಂಡ ಅಂದ್ರೆ ನನ್ಗೆ ಅನ್ಸದ್ ಕಾಲ ಅಂದ್ರೆ ಯಮ ಆತನ ದಂಡ ಅಂತ ಅವರು ಕೊಡುವಂತ ಉತ್ತರದಲ್ಲಿ ಆಯುಷ್ ಮುಗಿದಿದೆ ಅನ್ನುವಂತ ನುಡಿಗಟ್ಟಿನ ಅರ್ಥ ಕೂಡ ಕೊಡ್ಬೋದು ನೋಡೋಣ ಕೀ ಆನ್ಸರ್ ಏನ್ ಏನ್ ಕೊಡ್ತಾರೆ ಅಂತ ನಂತರ ಬರೋಣ ಅಂತಃಕರಣ ನಿಮ್ಗೆ ಯಾವುದೇ ಅನುಮಾನ ಬೇಡ ಅಂತಃಕರಣ ಅನ್ಬೇಕಾದ್ರೆ ಇಲ್ಲಿ ನಮ್ಗೆ ವಿಸರ್ಗ ಕಾಣಿಸ್ತಾ ಇದೆ ಹೌದಾ ವಿಸರ್ಗ ಕಾಣಿಸ್ತಾ ಇದೆ ಇದು ಕಂಡಿದ ತಕ್ಷಣ ವಿಸರ್ಗ ಸಂಧಿ ಅಂತ ನಾವು ಯಾವುದೇ ಇಲ್ಲದೆ ಗುರುತಾಗ್ಬೋದು ನಂತರ ನಲವತ್ತೇಳನೇ ಪ್ರಶ್ನೆ ಬರೋಣ ಹೊಮ್ಮಿರಲು ಪ್ರೀತಿ ಎಲ್ಲಿ ಹುದು ಭೀತಿ ಈ ಪದ್ಯ ಸಾಲುಗಳು ಯಾವ ಕವಿಯದು ಮುಂದಕ್ಕೆ ಸಾಲು ನಿಮ್ಗೆ ಗೊತ್ತು ಹಚ್ಚೇವು ಕನ್ನಡದ ದೀಪ ಇದನ್ನು ಬರೆದಂಥವ್ರು ಡಿ ಎಸ್ ಕರ್ಕಿ ಭ ರ ನ ಭ ಬರ ಭರ ನ ಭ ಬರ ಅಂತ ಬರಬೇಕಾಗಿತ್ತು ಇಲ್ಲಿ ಯಾವುದು ಉತ್ಪಲಮಾಲ ವೃತ್ತದ್ದು ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ನೋಡಿ ಭರ ನಭ ಭರ ಭರ ಬಂದರೆ ಉತ್ಪಲಮಾಲ ಬರುತ್ತೆ ಇದು ನೀವು ಕಂಠಪಾಠ ಮಾಡಿರಬೇಕು ಚಂಪಕಮಲ ನಜಬಜ ಜಚರ ಭರ ಭರ ಮಸಜ ಸತತ ಸಬರನವಯ ಮರವನಯ ಸತತನ ಸರ ಚಂಪಕಮಾಲ ಉತ್ಪಲಮಾಲ ವಿಕ್ರೀಡಿತ ಮತ್ತೆ ಬ ವಿಕ್ರೀಡಿತ ಸ್ರಗ್ಧರ ಮಹಾಸ್ರಗ್ಧರ ಇದನ್ನು ಎ ಪಟ್ಟಿಯಲ್ಲಿ ಕಂಠಪಾಠ ಮಾಡಿರಬೇಕು ಈ ಕಡೆ ಬಿ ಪಟ್ಟಿಯಲ್ಲಿ ಕಂಠಪಾಠ ಮಾಡಿರಬೇಕು ಇದ್ರ ತರಗತಿ ಇದೆ ನೀವು ನೋಡಿ ಅದನ್ನು ಕಂಠಪಾಠ ಮಾಡ್ತಾ ಬನ್ನಿ ಏಕೆಂದರೆ ನೀವು ಜಿ ಕೆನಲ್ಲಿ ಔಟ್ ಆಫ್ ಫೋಟೋ ತೊಗೊಳೋದಕ್ಕೆ ಸಾಧ್ಯ ಆದರೆ ಕನ್ನಡದ ಪ್ರಶ್ನೆಗಳೇನಿದೆ ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ನೀವು ಮೂವತ್ತೈದು ಮೂವತ್ತೈದು ಕೂಡ ಕರೆಕ್ಟ್ ಆನ್ಸರ್ನ ಮಾಡಬಹುದು ಅದಕ್ಕೆ ಹೇಳ್ತಾ ಇರೋದು ಪ್ರತಿಯೊಂದಕ್ಕೂ ಕೂಡ ಗಮನ ಗಮನ ಕೊಟ್ಕೊತ ಬನ್ನಿ ಕಂಗೆಡು ಈ ಪದವನ್ನು ಬಿಡಿಸಿ ಬರೆದಾಗ ಇದನ್ನು ಬಿಡಿಸಿ ಬರೆದಾಗ ಪದವನ್ನು ಬಿಡಿಸಿ ಬರೆದಾಗ ಕಣ್ಣಿನಿಂದ ಕೆಡು ಕಣ್ಣಿನಿಂದ ಕೆಡು ನಂತರ ಸಜ್ಜನ ಸತ್ ಪ್ಲಸ್ ಜನ ಸಜ್ಜನ ಇದು ಶುತ್ವ ಸಂಧಿ ನಾವು ನೋಡಿದ್ದೀವಿ ಯಾವ್ಯಾವ ಅಕ್ಷರಗಳಿಗೆ ಯಾವ್ಯಾವ ಬರುತ್ತೆ ಅಂತ ಸಂಧಿ ಕಾರ್ಯವನ್ನು ನಡಿಬೇಕಾದ್ರೆ ನಂತರ ಬರೋಣ ಕೂಡಲ ಸಂಗಮ ದೇವನಿಗೆ ಯಾವುದು ಹೆಚ್ಚು ಪ್ರಿಯವಾಗುತ್ತೆ ಅಂದಾಗ ನಮಗೆ ವಚನ ಸಾಹಿತ್ಯ ಅಂತ ಬಂದಾಗ ಇಲ್ಲಿ ನಿರಾಡಂಬರ ಇರುವಂಥದ್ದು ನಿಜವಾದ ಭಕ್ತಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಮಗೆ ಗೊತ್ತು ಆ ವಚನ ಸಾಹಿತ್ಯದ ವಿಶಿಷ್ಟತೆ ಅದು ಹಾಗಾಗಿ ಅಲ್ಲಿ ನಾದ ಮುಖ್ಯ ಅಲ್ಲ ಅಂದರೆ ನಾವು ಹಾಡಬೇಕಾದ್ರೆ ನಾದ ಮುಖ್ಯ ಅಲ್ಲ ವೇದಗಳು ಕೂಡ ಮುಖ್ಯ ಅಲ್ಲ ವೈರಾಗ್ಯ ಕೂಡ ಮುಖ್ಯ ಅಲ್ಲ ಮುಖ್ಯ ಅಲ್ಲ ಅದೇನಿದ್ರು ಕೂಡ ಭಕ್ತಿ ಪಂಥ ಭಕ್ತಿಗೆ ಇಲ್ಲಿ ತುಂಬ ಅದು ನಿರಾಡಂಬರವಾದಂಥ ಭಕ್ತಿಗೆ ಸರಳವಾದಂಥ ಭಕ್ತಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಇಡೀ ವಚನ ಸಾಹಿತ್ಯದಲ್ಲಿ ಅದನ್ನು ನಾವು ಕಾಣ್ಬೋದಾಗಿದೆ ನಂತರ ನೋಡೋಣ ಕೆಂಪು ಬಟ್ಟೆ ಅನ್ನುವಂಥದ್ದು ಈ ಕೆಂಪು ಅನ್ನೋದೇನಿದೆ ಅದು ಗುಣವನ್ನು ಹೇಳ್ತಾರೆ ನೋಡಿ ಬಣ್ಣ ಗಾತ್ರ ಇವೆಲ್ಲವೂ ಕೂಡ ವಿಶೇಷತೆ ಅದು ರುಚಿ ಇವೆಲ್ಲವೂ ಕೂಡ ಗುಣವಾಚಕಕ್ಕೆ ಉದಾಹರಣೆ ಆಗುತ್ತೆ ಎರಡನೇದು ಆಯ್ಕೆ ಗುಣವಾಚಕ ನಾನು ಯಾವ್ಯಾವ ಹೇಳ್ದೆ ಬಣ್ಣ ಇರ್ಬೋದು ಗಾತ್ರ ಇರ್ಬೋದು ಅಥವಾ ಅದ್ರ ರುಚಿ ಇರ್ಬೋದು ಅವೆಲ್ಲವೂ ಕೂಡ ಗುಣವಾಚಕಕ್ಕೆ ಬರುತ್ತೆ ಇಲ್ಲಿ ಅಚ್ಚಗನ್ನಡದ ಪದ ಯಾವುದು ಅಂತ ಕೇಳಿದರೆ ನೋಡಿ ಅಚ್ಚಗನ್ನಡದ ಪದ ಅಂತ ಅಂದಾಗ ಇಲ್ಲಿ ಸರ್ಪ ಬರೋದಿಲ್ಲ ಈ ಅರ್ಕವತಿರುವಂತಹ ಪದಗಳು ಕನ್ನಡದ ಪದ ಆಗಿರೋದಿಲ್ಲ ನೆನಪಿಲಿ ಫಣಿ ಅಂತ ಇದೆ ಮಹಾಪ್ರಾಣಾಕ್ಷರಗಳು ಕೂಡ ತುಂಬನೇ ವಿರಳ ಇರೋದೇ ಇಲ್ಲ ಕನ್ನಡದಲ್ಲಿ ಅದು ಪ್ರಾರಂಭದಲ್ಲಂತೂ ಇರೋದೇ ಇಲ್ಲ ಇನ್ನು ಹಾವು ಮತ್ತು ನಾಗದಲ್ಲಿ ನನಗನ್ಸುತ್ತೆ ಹಾವು ಅಂತ ಯಾಕೆಂದ್ರೆ ಇದು ಹಡಗಿನದಲ್ಲಿ ಪಾವು ಇದಿದ್ದು ಹಾವು ಆಗಿರೋದನ್ನ ನೋಡ್ತೀವಿ ಇದು ನಾಗರ ಶೈಲಿ ಅಂತ ಈಗೆಲ್ಲ ನೋಡ್ಬೇಕಾದ್ರೆ ಅದು ಕೂಡ ಸಂಸ್ಕೃತಿಯಿಂದ ಬಂದಿರಬಹುದು ಈ ಹಾವು ಅನ್ನೋದು ಸರಿಯಾದ ಉತ್ತರ ಅಂತ ಅನಿಸುತ್ತೆ ನಂತರ ಬನ್ನಿ ಅಮೃತ ಸರಿಯಾದಂಥ ಉತ್ತರ ಅಮರ್ದು ಅಮೃತ ಪದ ತದ್ಭವ ರೂಪಾಯೋದು ಅಮರ್ದು ನಂತರ ದುಗ್ಧ ಶಬ್ದದ ಅರ್ಥ ದುಗ್ಧ ಅಂತಂದ್ರೆ ಹಾಲು ಹಾಲಿಗೆ ನಾವು ಆ ರೀತಿಯಾಗಿ ಕರಿತೇವೆ ಹಾಲು ಊರಡೆಗೆ ಲೋಪಸಂಧಿ ನಂತರ ಉತ್ತರ ಕುಮಾರ ಈ ನುಡಿಗಟ್ಟನ ನಾವು ಕೇಳಿದಾಗ ಇಲ್ಲಿ ಗೊತ್ತಾಗುವಂಥದ್ದು ನಮ್ಗೆ ಸರಿಯಾದ ಉತ್ತರ ರಣಹೇಡಿಗೆ ಈ ನುಡಿಗಟ್ಟನ ನಾವು ಬಳಸ್ತೀವಿ ಅಂದ್ರೆ ನಾವು ಮಹಾಭಾರತದಲ್ಲಿ ಏನ್ ನೋಡ್ತಾ ಇದ್ವಿ ಉತ್ತರ ಕುಮಾರ ಅನ್ನುವಂತಹ ಪಾತ್ರದಲ್ಲಿ ಹೆಣ್ಣು ಮಕ್ಕಳ ಮುಂದೆ ಜಂಬವನ್ನ ಕೊಚ್ಕೊಂಡು ನಿಜವಾದಂತ ಒಂದು ಯುದ್ಧ ಭೂಮಿಗೆ ಹೋದಾಗ ಹೆದರಿ ಹಿಂದೆ ಸರಿಯೋ ಅಂತದ್ದು ಪಾತ್ರವನ್ನು ನೋಡ್ತೀವಿ ಆಗ ಆ ನುಡಿಗಟ್ಟಿನ ಅರ್ಥವನ್ನ ಇವತ್ತಿಗೂ ನಾವು ಬಳಸ್ತಾ ಇರೋದು ರಣಹೇಡಿಗಳಿಗೆ ಈ ಒಂದು ಉತ್ತರ ಕುಮಾರ ನೀನು ಅನ್ನುವಂಥ ನುಡಿಗಟ್ಟನ್ನು ಇವತ್ತಿಗೂ ಕೂಡ ನಾವು ಬಳಸ್ತೀವಿ ನಂತರ ರೈತ ಶಬ್ದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಇದು ತುಂಬಾ ನಮಗೆ ಗೊಂದಲ ಉಂಟು ಮಾಡುವಂತಹ ಪ್ರಶ್ನೆಗಳಲ್ಲಿ ಇದು ಒಂದು ಅನ್ಯ ದೇಶೀಯ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದ್ರೆ ನಮ್ಮ ಭಾಷೆದೇ ಅನ್ನು ಅಂತ ಸೇರ್ಕೊಂಡಿರೋ ಅಷ್ಟು ನಾವು ಅದನ್ನು ಬಳಸ್ತಾ ಇರ್ತೀವಿ ಆದರೆ ಅದರ ಮೂಲ ಯಾವುದು ಅಂತ ನಾವು ಗಮನಿಸಿರಲ್ಲ ರೈತ ಅನ್ನುವಂಥದ್ದು ಪಾರಸಿ ಭಾಷೆಯಿಂದ ಬಂದಿರುವಂಥದ್ದನ್ನು ನೋಡ್ಬೋದು ಇದು ಕನ್ನಡ ಒಂದು ಭಾಷಾ ಚರಿತ್ರೆಯಲ್ಲಿ ಒಂದು ಪುಸ್ತಕದಲ್ಲಿ ನಮಗೆ ಸಿಗತ್ತೆ ರೈತ ರಾಯಿತ ರಾಯಿತ ಅನ್ನುವಂಥ ಪದದಿಂದ ರೈತ ಅನ್ನುವಂಥ ಪದ ಬಂದಿರೋದನ್ನು ನೋಡ್ಬೋದು ಅದು ಪಾರಸಿ ಭಾಷೆಯಿಂದ ನಮಗೆ ಬಂದಿದೆ ನಮ್ಮದೇ ಭಾಷೆಯ ಪದ ಅನ್ನುವಷ್ಟು ಬಟ್ಟೆಗೆ ನಾವು ಬಳಸ್ತಾ ಇರ್ತೀವಿ ರೈತ ಅನ್ನೋದು ಆದರೆ ನಿಜವಾಗ್ಲೂ ಕನ್ನಡದಲ್ಲಿ ನಾವು ಬಳಸುವಂಥದ್ದು ಒಕ್ಕಲಿಗ ಅನ್ನುವಂಥ ಪದವನ್ನು ಬಳಸ್ತೀವಿ ಮುಂದಿನ ಒಂದು ಪ್ರಶ್ನೆ ಹಣೆಗಣ್ಣ ಅನ್ನುವಂಥದ್ದು ಶಿವನಿಗೆ ಅಂತ ಗೊತ್ತು ಆದರೆ ಈ ಪದದಲ್ಲಿ ಸೇರಿರುವಂಥ ವಿವಿಧ ಆಕೃತಿಮಗಳು ಅಂತ ಘಟಕಗಳು ಯಾವ್ದು ಅಂತ ಹೇಳಿ ಮೊದಲು ನಮ್ಗೆ ಆಕೃತಿಮ ಅಂದರೆ ಏನು ಅಂತ ಗೊತ್ತಾಗಬೇಕು ಮಾ ಅಂತಂದರೆ ಒಂದು ಪದವನ್ನು ನಾವು ಭಾಷಾ ವಿಜ್ಞಾನದಲ್ಲಿ ಆಕೃತಿ ಮಾಡ್ತೀವಿ ಅಷ್ಟೆ ಮತ್ತಿನ್ನೇನು ಅನ್ನೋದು ಒಂದು ಪೂರ್ಣ ಅರ್ಥ ಕೊಡುವಂಥ ಪದ ಇರುತ್ತೆ ಅದನ್ನು ಮಾ ಅಂತ ಕೇಳ್ತೀವಿ ನೋಡಿ ಇಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ ಈ ಪದದಲ್ಲಿ ಸೇರುವ ವಿವಿಧ ಯಾವುದು ಅಂತ ಆ ಅನ್ನೋಂಥದ್ದು ಆಕೃತಿಮ ಆಗೋದಿಲ್ಲ ಅದು ಧ್ವನಿ ಆಗುತ್ತಷ್ಟೇ ಆಯಿತಾ ಇಲ್ಲಿ ಹಣೆ ಮತ್ತು ಗಣ್ಣು ಗಣ್ಣು ಅನ್ನುವಂಥದ್ದು ಕೂಡ ಆಕೃತಿಮ ಅಲ್ಲ ಹಾಗಾಗಿ ಕಣ್ಣು ಅನ್ನುವಂಥದ್ದು ಆಕೃತಿ ಮಾಡಲ್ಲ ಹಣೆ ಅನ್ನುವಂಥದ್ದು ಒಂದು ಆಕೃತಿಮ ಆಗುತ್ತೆ ಕಣ್ಣು ಅನ್ನುವಂಥದ್ದು ಇನ್ನೊಂದು ಆಕೃತಿಮ ಆಗುತ್ತೆ ಈ ಎರಡು ಆಕೃತಿಮಗಳು ಸೇರಿಕೊಂಡು ಹಣೆಗಣ್ಣು ಆಗಿದೆ ಆಯ್ಕೆ ಮೂರು ಸರಿಯಾದಂಥ ಹೋಗ್ತಾರೆ ಆಕೃತಿಮ ಅಂತ ಕೇಳಿರೋದ್ರಿಂದ ಆಕೃತಿಮ ಅಂದರೆ ನಿಮಗೆ ಒಂದು ಪೂರ್ಣವಾಗಿ ಅರ್ಥ ಕೊಡುವಂತಹ ಪದ ಅಂತ ಹೇಳ್ಬೋದು ಒಂದು ಭಾಷೆಯ ಒಂದು ಚಿಕ್ಕ ಘಟಕನೇ ಆಕೃತಿಮ ಒಂದು ಭಾಷೆಯ ಒಂದು ಚಿಕ್ಕ ಘಟಕ ಪದ ಆಗಿರುತ್ತೆ ಆ ಪದವನ್ನ ನಾವು ಒಂದು ಆಕೃತಿಮ ಅಂತ ಕರಿತೀವಿ ಇದು ಕೂಡ ಪ್ರಶ್ನೆ ಆಗಿ ಕೇಳ್ಬೋದು ಭಾಷೆಯ ಒಂದು ಅರ್ಥಪೂರ್ಣವಾದ ಚಿಕ್ಕ ಘಟಕ ಯಾವುದು ಅಂದ್ರೆ ಆಕೃತಿಮ ನಮಗೆ ಉತ್ತರ ಇಲ್ಲಿ ಧ್ವನಿಮಾ ಆಕೃತಿಮ ಅಂತ ಬರುತ್ತೆ ಅದು ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತೀನಿ ಮುಂದಿನ ಪ್ರಶ್ನೆ ಇಲ್ಲಿ ವಿಭಕ್ತಿ ಪ್ರತಿ ಅಂತ ಕೇಳಿದ್ರೆ ಸರಳವಾಗಿದೆ ಇಂದಾಗೆ ಅಲ್ಲಿ ಏನು ಅಂತದ್ದು ಇಲ್ಲಿ ಉತ್ತರ ವಿಭಕ್ತಿ ಪ್ರತಿ ಎಲ್ಲರೂ ಕೂಡ ಓದ್ಕೊಂಡಿದೀರ ಆದರೆ ಇಲ್ಲಿ ಕಾರಕಾರ್ಥಗಳ ಬಗ್ಗೆ ಕೂಡ ಕೇಳ್ಬೋದು ಅದನ್ನ ಕೂಡ ಓದ್ಕೊಳ್ತಾ ಬನ್ನಿ ಜೊತೆಗೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಕೂಡ ಕೇಳ್ಬೋದು ಹೊಸಗನ್ನಡ ಎಲ್ಲರೂ ಕೂಡ ಗುರುತಿಸ್ತೀರ ಹಳೆಗನ್ನಡ ಸ್ವಲ್ಪ ಓದ್ತಾ ಬನ್ನಿ ಕಾರಕಾರ್ಥಗಳನ್ನ ಕೂಡ ಓದ್ತಾ ಬನ್ನಿ ನಂತರ ಮೈಸೂರಿನಿಂದ ಬೆಂಗಳೂರಿಗೆ ಅನ್ನುವಂಥದ್ರಲ್ಲಿ ಇಲ್ಲೂ ಕೂಡ ವಿಭಕ್ತಿ ಪ್ರತ್ಯಯದ ಮೇಲೆ ಕೇಳಿದರೆ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ನಂತರ ಈ ಆಯ್ಕೆಗಳಲ್ಲಿ ಯಾವುದು ಚಂದೋ ಪ್ರಕಾರ ಹಾಗೂ ಕಾವ್ಯ ಪ್ರಕಾರ ಎರಡು ಆಗಿರಬೇಕು ಅಂತದ್ ಯಾವುದು ಅಂತ ಕೇಳಿದರೆ ನೋಡಿ ನಾವು ಷಟ್ಪದಿ ಸಾಂಗತ್ಯ ರಗಳೆ ಇದು ಛಂದೋ ಪ್ರಕಾರ ಕೂಡ ಹೌದು ಕಾವ್ಯ ಪ್ರಕಾರ ಕೂಡ ಹೌದು ಆಗಿತ್ತು ಯಾವುದು ಷಟ್ಪದಿ ಸಾಂಗತ್ಯ ಮತ್ತು ರಗಳೆ ನಂತರ ಚೆಂಪು ಅಂತ ಬಂದಾಗ ಚೆಂಪು ಇದು ಛಂದಸ್ ಅಲ್ಲ ಯಾವುದೇ ರೀತಿಯಾಗಿ ನಾವು ಲಘು ಗುರುಗಳ ವಿಂಗಡಣೆಯನ್ನು ಮತ್ತೆ ವಿಭಾಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಚೆಂಪುವಿನಲ್ಲಿ ಇದು ಚೆಂಪು ಅಂತ ಇದೆ ಇದು ಎರಡೂ ಕೂಡ ಉತ್ತರ ಅಲ್ಲ ಇನ್ನು ಶತಕ ಅಂತ ಶತಕದಲ್ಲೂ ಕೂಡ ನಾವು ಗಣಗಳನ್ನು ವಿಂಗಡಣೆ ಮಾಡೋದಿಲ್ಲ ಷಟ್ಪದಿ ಸಾಂಗತ್ಯ ರಗಳೆಗಳಲ್ಲಿ ಮೂರಲ್ಲೂ ಕೂಡ ಗಣ ವಿಭಾಗವನ್ನ ನೋಡ್ತೇವೆ ಪ್ರಸ್ತರ ಹಾಕಿರೋದನ್ನು ನೋಡ್ತೇವೆ ಹಾಗಾಗಿ ಇವು ಮೂರು ಕೂಡ ಚಂದೋ ಪ್ರಕಾರಗಳಾಗಿ ನಾವು ಹೆಸರಿಸ್ತೀವಿ ಹಳೆಗನ್ನಡದಲ್ಲಿ ಆಮ್ ಅಂತಂದರೆ ಅದನ್ನು ನಾವು ಸರ್ವನಾಮ ಅಂತ ಕರಿತೀವಿ ಸರ್ವನಾಮಗಳು ಅಂತ ಬಂದಾಗ ನಾವು ಆಮ್ ಅನ್ನೋದನ್ನು ಬಳಸ್ತಾ ಹೋಗ್ತೀವಿ ಹಳೆಗನ್ನಡದಲ್ಲಿ ನಂತರ ಬಸವ ಪದ ತತ್ಸಮ ರೂಪ ಋಷಭ ನಾವು ವಾಗೆ ಬಾ ಬರೋದನ್ನ ನೋಡ್ಬೋದು ನೋಡಿ ವಾಗೆ ಎಲ್ಲೆಲ್ಲಿ ವಾ ಇದೆ ಅಲ್ಲಿ ಬಾ ಬರೋದನ್ನು ನೋಡ್ಬೋದು ವನ ಬನ ಈ ರೀತಿಯಾಗಿ ವೃಷಭ ಬಸವ ಆ ರೀತಿಯಾದಂಥ ವೃಷಭ ಸರಿಯಾದಂಥ ಉತ್ತರ ಕನಕದಾಸರ ಮೋಹನ ತರಂಗಿಣಿ ಸಾಂಗತ್ಯ ಕೃತಿಯು ಸಾಂಗತ್ಯ ಕೃತಿಗಳು ಅಂತ ಬಂದಾಗ ಒಂದಷ್ಟು ನಾನು ಪುಸ್ತಕದಲ್ಲೂ ಕೊಟ್ಟಿದ್ದೀನಿ ತರಗತಿಯಲ್ಲೂ ಹೇಳಿದ್ದೀನಿ ಸಾಂಗತ್ಯ ಕೃತಿಗಳು ಅಂತ ಬಂದಾಗ ಮುಖ್ಯವಾಗಿ ದೇವರಾಜನ ಸೊಬಗಿನ ಸೋನೆ ಕೂಡ ಮತ್ತು ಸಾಂಗತ್ಯ ಕೃತಿಗಳಲ್ಲಿ ಇನ್ನೂ ಮುಖ್ಯವಾಗಿರುವಂಥದ್ದು ರತ್ನಾಕರ ವರ್ಣೀಯ ಭರತೇಶ ವೈಭವ ಇಂಥ ಕೃತಿಗಳನ್ನು ನಾವು ಪಟ್ಟಿ ಮಾಡ್ಕೋಬೇಕು ಸಾಂಗತ್ಯ ಕೃತಿಗಳು ಕನಕದಾಸರು ತುಂಬ ಹೆಚ್ಚಿನದಾಗಿ ಸಾಂಗತ್ಯದಲ್ಲಿ ರಚನೆ ಮಾಡಿದ್ದಾರೆ ಅದ ಅದಕ್ಕೂ ಮುಂಚೆ ರತ್ನಾಕರ ವರ್ಣಿ ರಚನೆ ಮಾಡ್ತಾನೆ ಇಂಥದ್ದ ಒಂದಷ್ಟು ಪಟ್ಟಿಯನ್ನು ಮಾಡ್ಕೊತ ಓದ್ತಾ ಬರೋಣ ಇದಿಷ್ಟು ಕೂಡ ಕನ್ನಡ ಪ್ರಶ್ನೆಗಳನ್ನ ಮಾತ್ರ ನಾನು ಚರ್ಚೆ ಮಾಡ್ತಾ ಹೋಗಿದ್ದೀನಿ ಇದಕ್ಕೆ ಇನ್ನೂ ಹೆಚ್ಚಿನ ವಿವರಣೆ ಬೇಕು ಅಂತಂದರೆ ನೀವು ನಿಮ್ಮ ಅಭಿಪ್ರಾಯನ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಒಂದೊಂದಕ್ಕೆ ಸಂಬಂಧಪಟ್ಟಂತೆ ಈಗ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ತರಗತಿ ಈ ರೀತಿಯಾಗಿ ಮಾಡ್ತಾ ಹೋಗೋಣ ಸಾಧ್ಯವಾದಷ್ಟು ಕೂಡ ಸಮಯದ ಅಭಾವ ಇದೆ ಆದರೂ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತದೆ ಕಮೆಂಟ್ ಮುಖಾಂತರ ತಿಳಿಸಿ ಪುಸ್ತಕದ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೀರಾ ಖಂಡಿತ ಅದೇ ಕೆಲಸದಲ್ಲಿ ಇದ್ದಿದ್ದರಿಂದ ನೆನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಪುಸ್ತಕ ತಯಾರಿ ನಡೀತಾ ಇದೆ ಇನ್ನೊಂದು ಐ ಐದಾರು ದಿನ ನನಗೆ ಸಮಯಾವಕಾಶ ಕೊಡಿ ಬಂದ ತಕ್ಷಣ ನಾನೇ ನಿಮ್ಗೆ ಹೇಳ್ತೀನಿ ವೈಯಕ್ತಿಕ ಸಮಸ್ಯೆಗಳು ಬಹಳಷ್ಟು ಇದ್ದಿದ್ದರಿಂದ ನನಗೆ ಪುಸ್ತಕ ನಿಧಾನವಾಗಿ ಹೊರತರ್ತಾ ಇದ್ದೀನಿ ಅದಕ್ಕೆ ಆ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಒಂದನೆಯೊಂದಕ್ಕೆ ಲಕ್ಷ್ಮೀ ಅಭಿರೋ